ಕಿಕ್ಕೆರೆಯಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿ ಮುತಾಲಿಕ್ ಬೋಸ್ ಠಾಕ್ರೆ ಹುಟ್ಟುಹಬ್ಬ ಆಚರಣೆ ಮಾಡಿದ ಅಭಿಮಾನಿಗಳು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸುಭಾಷ್ ಚಂದ್ರ ಬೋಸ್ ಹಾಗೂ ಬಾಳಾ ಸಾಹೇಬ್ ಠಾಕ್ರೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿದ್ದರು. ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ 68ನೇ ಹುಟ್ಟುಹಬ್ಬವನ್ನು ಅವರ ತವರೂರಾದ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಹುಕ್ಕೇರಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು. ಬಳಿಕ 50ಕ್ಕೂ ಹೆಚ್ಚು ಮುತಾಲಿಕ್ ಅಭಿಮಾನಿಗಳು ರಕ್ತದಾನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ತಾಲೂಕು ಅಧ್ಯಕ್ಷ ಮಹಾವೀರ್ ಸೊಲ್ಲಾಪುರೆ, ಪ್ರಮುಖರಾದ ವಿವೇಕ್ ಪುರಾಣಿಕ್, ಶಿವರಾಜ್ ಅಂಬಾರಿ, ಬಸವರಾಜ್ ಅಲಗರಾವ್, ವಿಠಲ್ ಕುಂದನವರ್, ರಾಹುಲ್ ಅಂಕಲೆ, ಆನಂದ್ ಉಪ್ಪಾರ್, ಮಾರುತಿ ಬೆನ್ನಡಿ, ವಿಠಲ್ ಹೆಗಡೆ, ಅಜಿತ್ ರಾಣಿಕ್ನವರ್, ರಾಜು ಅಂಕಲೆ ಸೇರಿದಂತೆ ಮುಂತಾದವರು ಇದ್ದರು. ರತ್ನಗಳ ಜನ್ಮದಿನ ಮೊದಲನೇದಾಗಿ ಹಿಂದೂ ಹುಕ್ಕೇರಿ ಹೆಮ್ಮೆಯ ಸುಪುತ್ರರಾದಂಥ ಶ್ರೀ ಪ್ರಮೋದ್ ಮುತಾಲಿಕ್ ಅವರ ಜನ್ಮದಿನ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ, ಹಾಗೆ ಮಹಾರಾಷ್ಟ್ರದ ಹುಲಿಯಂತ ಖ್ಯಾತಿ ಪಡೆದ ಬಾಳಾಸಾಹೇಬ್ ಠಾಕ್ರೆ ಅವರ ಜನ್ಮದಿನ, ಮೂರು ದೇಶ ನಾಯಕರ ಜನ್ಮದಿನದ ನಿಮಿತ್ತವಾಗಿ ಮುಂಜಾನೆ ಬೆಳಿಗ್ಗೆ 7 ಗಂಟೆಗೆ ನಗರದ ಈಶ್ವರಲಿಂಗ ದೇವಸ್ಥಾನದಲ್ಲಿ ಅರ್ಚನೆ ಹಾಗೂ ರುದ್ರಾಭಿಷೇಕ ನಡೆಸಿ ತದನಂತರ ರಾಮದೇವತೆಯಾದಂಥ ಲಕ್ಷ್ಮೀದೇವರ ದೇವಸ್ಥಾನದಲ್ಲಿ ಅರ್ಚನೆ ನಡೆಸಿ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ನಗರದಲ್ಲಿರುವ ದೇವಸ್ಥಾನಗಳಿಗೆ ಭೇಟಿ ನೀಡಿ ಕರ್ಪೂರ ಹಚ್ಚಿ ಆಶೀರ್ವಾದ ಪಡೆದು ಸಾರ್ವಜನಿಕ ಆಸ್ಪತ್ರೆ ಕೆರೆಯಲ್ಲಿ ಹಣ್ಣು ಹಂಪಲಗಳನ್ನು ವಿತರಣೆ ಮಾಡಿ ಸಂಘಟನೆಯ ದೇಹದೇಶಗಳಲ್ಲಿ ಬಂದಂತಹ ಸೇವಾ ಕಾರ್ಯ, ಆ ಸೇವಾ ಕಾರ್ಯದಲ್ಲಿ ಬರುವಂತಹ ರಕ್ತದಾನ ಶಿಬಿರ. ರಕ್ತದಾನ ಶ್ರೇಷ್ಠ ದಾನ, ಯಾಕಂದ್ರೆ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಕಣ್ಣಂದ ಕಂಡಿದ್ದರು, ನಮಗ ಕಾಲ್ ಮಾಡಿ ರಕ್ತ ಬೇಕಾಗಿದೆ ಅಂತ ಹೇಳಿದರು. ಅದೇ ರೀತಿ ರಕ್ತ ರೋಗಿಗಳಿಗೆ ಬೇಕಾದಂತ ಸಮಯದಲ್ಲಿ ಸಿಗಲಿ ಅಂತ ಹೇಳಿ ಇವತ್ತಿನ ದಿವಸ ರಕ್ತದಾನ ಶಿಬಿರ ಕಾರ್ಯಕರ್ತರು 50ರಿಂದ 100 ಜನ ಕಾರ್ಯಕರ್ತರಿಂದ ರಕ್ತದಾನ ಇವತ್ತು ನಡೀತಾ ಇದೆ. ಶ್ರೀರಾಮ್ ಸೇನಾ ವತಿಯಿಂದ ಪ್ರಮೋದ್ ಮುತಾಲಿಕ್ ಅವರು ಮತ್ತು ಹಿಂದೂ ಹೃದಯ ಸಮ್ರಾಟ್ ಬಾಳಾ ಠಾಕ್ರೆ ಅವರು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ 3 ಜನ ಕ್ರಾಂತಿಕಾರಿಗಳ ಜನ್ಮದಿನದ ನಿಮಿತ್ತ ಇವತ್ತು ನಗರದಲ್ಲಿ ಈಶ್ವರಲಿಂಗ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಮತ್ತು ಅಭಿಷೇಕ ಮಾಡುವುದರ ಮುಖಾಂತರ ಹಾಗೂ ನಗರದಲ್ಲಿ ಇರುವಂಥ ಎಲ್ಲ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ದರ್ಶನ, ಅಲ್ಲಿಂದ ಸರ್ಕಲ್ದಲ್ಲಿ ಬಂದು ಕೋರ್ಟ್ ಸರ್ಕಲ್ ಹತ್ರ ಕಾರ್ಯಕರ್ತರ ಪಟಾಕ್ಷಿ ಸಿಡಿಸಿ ಪ್ರಮೋದ್ ಮುತಾಲಿಕ್ ಅವರ ಜನ್ಮದಿನದ ನಿಮಿತ್ತ ಇವತ್ತು ಒಂಥರ ಉತ್ಸಾಹ ಶುಭಾಶಯ ಕೋರುವ ಮುಖಾಂತರ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ನಡೀತು ಮತ್ತು ಈಗ 100 ಜನ ನಮ್ಮ ಹಳ್ಳಿಯಿಂದ ಮತ್ತು ಹುಕ್ಕೇರಿ ನಗರದಿಂದ ಸೇರಿದಂಥ ಶ್ರೀರಾಮ್ ಸೇನಾ ಕಾರ್ಯಕರ್ತರು ಇವತ್ತು ಸಾಂಕೇತಿಕವಾಗಿ ಒಂದು 50ರಿಂದ 100 ಜನರವರೆಗೆ ಇವತ್ತು ನಾವು ರಕ್ತದಾನ ಮಾಡ್ತಾ ಇದ್ದೀವಿ. ಮತ್ತು ನಾನು ರಕ್ತದಾನದ ನಾನು ಒಂದು ಹೇಳ್ತಾ ಇದ್ದೀನಿ, ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕರ್ತರಾಗಲಿ ಇನ್ನು ಎಲ್ಲ ಯುವಕರು ಮುಂದೆ ಬರಬೇಕು. ಕಾರಣ ಈ ರಕ್ತ ಬರೀ ಕೇವಲ ನಮ್ಮದು ರಕ್ತ ಅಷ್ಟೇ ಅಲ್ಲ, ಒಬ್ಬರ ಜೀವದಾನ ಮಾಡಿದ ಹಾಗೆ ಒಂದು ಭಾಳ ದೊಡ್ಡ ಸಮಾಜದಲ್ಲಿ ಒಂದು ಸೇವಾ ಕಾರ್ಯ ಆಗ್ತದೆ. ಆಮೇಲೆ ಅಲ್ಲಿಂದ ಯಾರೇ ರಕ್ತ ಬೇಕಾದ್ರೂ ನಮ್ಮ ನಗರದ ಪ್ರಮುಖ ಕಾರ್ಯಕರ್ತರನ್ನು ಶ್ರೀರಾಮ್ ಸೇನಾ ಕಾರ್ಯಕರ್ತರನ್ನು ನೀವು ಸಂಪರ್ಕ ಮಾಡಿದರೆ ಇಡೀ ರಾಜ್ಯದಲ್ಲಿ ಯಾವುದೇ ಮೂಲೆಗೆ ರಕ್ತ ಬೇಕಾದರೂ ಉಚಿತವಾಗಿ ನಾವು 24 ತಾಸು ಬೇಕಾದ ಸಮಯದಲ್ಲಿ ಫೋನ್ ಮಾಡಿದ್ರು ಇಡೀ ರಾಜ್ಯದಲ್ಲಿ ನಾವು ಯಾವುದೇ ರೋಗಿಗೆ ನಾವು ರಕ್ತ ಒದಗಿಸುವಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಇನ್ನು ಪ್ರಮೋದ್ ಮುತಾಲಿಕ್ ಅವರು ಹಿಂದುತ್ವ ಸಲುವಾಗಿ, ದೇಶ ಸಲುವಾಗಿ, ಧರ್ಮ ಸಲುವಾಗಿ ಇಡೀ ಜೀವನವನ್ನೇ ತ್ಯಾಗ ಮಾಡಿ ಒಂದು ನಮ್ಮ ದೇಶಭಕ್ತಿ ಕಾರ್ಯಕರ್ತನ ನಿರ್ಮಾಣ ಮಾಡುವಂಥ ಕಾರ್ಯದಲ್ಲಿ ಅವರು ತೊಡಗಿದರು. ಅವರಿಗೆ ದೇವರ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.